ಹಾಯ್ ಗೆಳೆಯರೆ, ಒಂದ್ಸಲ ಚಪ್ಪಲಿ ಕಿತ್ತೋದ್ರೆ ಹೊಲಿಗೆ ಹಾಕಿಸಿಕೊಂಡು ಮತ್ತೆ ಕಾಲಿಗೆ ಮೆಟ್ಟಿಕೊಳ್ಳಬಹುದು. ಅದೇ ಚಪ್ಪಲಿ ಎರಡನೇ ಸಲ ಕಿತ್ತೋದ್ರೆ ಇರಲಿ ಅಂತ ಮತ್ತೊಮ್ಮೆ ಹೊಲಿಗೆ ಹಾಕಿಸಿಕೊಂಡು ಬಳಸಬಹುದು. ಆದರೆ ಪದೇ ಪದೇ ಚಪ್ಪಲಿ ಕಿತ್ತೋದ್ರೆ ನಾವು ಒಂದಿನ ಬೇಸತ್ತು ಆ ಚಪ್ಪಲಿಗಳನ್ನು ಬಿಸಾಕಿ ಬಿಡ್ತೀವಿ ತಾನೆ. ಅದೇ ರೀತಿ ನಾವು ಸಂಬಂಧಗಳ ವಿಚಾರದಲ್ಲಿ ನಡೆದುಕೊಳ್ತೀವಿ. ನಮ್ಮ ಸಂಬಂಧಗಳು ಸಹ ಒಂಥರ ಚಪ್ಪಲಿಗಳಿದ್ದಂತೆ. ಚಪ್ಪಲಿ ಎಂದಕ್ಷಣ ಮನದಲ್ಲಿ ಕೀಳು ಭಾವನೆ ತಳೆಯುವುದು ಬೇಡ. ಚಪ್ಪಲಿಗಳಿಗೆ ತಮ್ಮದೇ ಆದ ಒಂದು ಶ್ರೇಷ್ಠತೆ ಇದೆ. ರಾಮಾಯಣದಲ್ಲಿ ಭರತ ಸಿಂಹಾಸನದ ಮೇಲೆ ರಾಮನ ಚಪ್ಪಲಿಗಳನ್ನಿಟ್ಟು ರಾಜ್ಯಭಾರ ಮಾಡಿದ್ದು ನೆನಪಿರಲಿ. ಮಹಾಭಾರತದಲ್ಲಿ ದುರ್ಯೋಧನ ಒಂದಿನ ಕರ್ಣನ ಚಪ್ಪಲಿಗಳಿಗೆ ನಮಸ್ಕರಿಸಿ ತನ್ನ ಪಾಪವನ್ನು ಪರಿಹರಿಸಿಕೊಂಡ ಘಟನೆ ನಿಮಗೆ ಸದಾ ಗೊತ್ತಿರಲಿ. ಚಪ್ಪಲಿಗಳಿಗೂ ಪ್ರಾಮುಖ್ಯತೆ ಇದೆ. ಚಪ್ಪಲಿಗಳ ಮಹತ್ವ ನಿಮಗೆ ಗೊತ್ತಾಗಬೇಕಾದರೆ ಒಂದಿನ ಚಪ್ಪಲಿಗಳನ್ನು ಧರಿಸದೆ ಬರಿಗಾಲಲ್ಲಿ ನಡೆದಾಡಿ. ಆಮೇಲೆ ತಾನಾಗೆ ನಿಮಗೆ ಚಪ್ಪಲಿಗಳ ಮಹತ್ವ ಮನದಟ್ಟಾಗುತ್ತದೆ. ಚಪ್ಪಲಿಗಳಿಲ್ಲದೆ ನಡೆಯಲಾಗುವುದಿಲ್ಲ. ಅದೇ ರೀತಿ ಸಂಬಂಧಗಳಿಲ್ಲದೆ ಜೀವನ ಮುಂದೆ ಸಾಗಲ್ಲ. ನಮ್ಮ ಸ್ನೇಹ ಹಾಗೂ ಪ್ರೀತಿಯ ಸಂಬಂಧಗಳು ಸಹ ಒಂದು ರೀತಿಯ ಚಪ್ಪಲಿಗಳೇ. ಹಲವು ಸಾರಿ ಸ್ನೇಹದಲ್ಲಿ ಬಿರುಕು ಮೂಡಿದಾಗ ಒಂದೆರಡು ಸಲ ಸಾರಿ ಕೇಳ್ತೀವಿ. ಸರಿ ಹೋಗದಿದ್ದರೆ ಸಾಮಾನ್ಯ ಚಪ್ಪಲಿ ಎಂದು ತಿಳಿದು ನಮ್ಮೆದೆಯಿಂದ ಸ್ನೇಹವನ್ನು ತೆಗೆದು ಬಿಸಾಕ್ತೀವಿ. ಆದರೆ ಈ ಪ್ರೀತಿ ಪ್ರೇಮ ಅಂತ ಬಂದಾಗ ಯಾರೂ ಸಹ ಪ್ರೀತಿಯನ್ನು ಸ್ನೇಹವನ್ನು ಬಿಸಾಕಿದಷ್ಟು ಸುಲಭವಾಗಿ ಬಿಸಾಕಲ್ಲ. ಏಕೆಂದರೆ ಪ್ರೀತಿ ಒಂಥರ ಬಂಗಾರದ ಚಪ್ಪಲಿ ಇದ್ದಂತೆ, ಅದನ್ನು ಅಷ್ಟು ಸುಲಭವಾಗಿ ಬಿಸಾಕುವ ಮನಸ್ಸಾಗಲ್ಲ. ಪ್ರೀತಿ ಎಂಬ ಬಂಗಾರದ ಚಪ್ಪಲಿಯನ್ನು ಪದೇ ಪದೇ ಹೊಲಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಸ್ನೇಹದಂತೆ ಸುಲಭವಾಗಿ ಬಿಸಾಕಿ ಬಿಡುವ ಧೈರ್ಯವೂ ಸಹ ನಮ್ಮದೆಯಲ್ಲಿ ಇಲ್ಲ. ಪ್ರೀತಿ ಎಂಬ ಬಂಗಾರದ ಚಪ್ಪಲಿ ಹರಿದು ಹೋದ ಮೇಲೆ ಅದನ್ನು ಸರಿಪಡಿಸಿಕೊಳ್ಳಲು ಶತಪ್ರಯತ್ನ ಮಾಡ್ತೀವಿ. ಮನಸ್ಸು ಮುರಿದವರ ಮುಂದೆ ಮಂಡಿಯೂರಿ ಕುಳಿತುಕೊಂಡು ಸಾವಿರ ಸಾರಿಗಳನ್ನು ಕೇಳ್ತೀವಿ. ಕೊನೆಗೆ ನಮ್ಮ ಪ್ರಯತ್ನ ಫಲ ಕೊಡದಿದ್ದಾಗ ಕತ್ತಲಲ್ಲಿ ಕುಂತು ಒಬ್ಬರೇ ಕಣ್ಣೀರಾಗ್ತೀವಿ. ಇಷ್ಟೆಲ್ಲ ಆದರೂ ಪ್ರೀತಿಯನ್ನು ಬಿಸಾಕಲು ಮನಸ್ಸಾಗಲ್ಲ. ಏಕೆಂದರೆ ಪ್ರೀತಿ ಸ್ನೇಹದಂತೆ ಮಾಮೂಲಿ ಚಪ್ಪಲಿಯಲ್ಲ. ಪ್ರೀತಿ ಒಂದು ಬಂಗಾರದ ಚಪ್ಪಲಿ. ಹೌದು, ಪ್ರೀತಿ ಒಂದು ಬಂಗಾರದ ಚಪ್ಪಲಿ. ಎಷ್ಟೋ ಜನರಿಗೆ ಸ್ನೇಹ ಮುರಿದು ಬಿದ್ದಾಗ ಅದನ್ನು ಸರಿಪಡಿಸಲು ಸಂಯಮ ಹಾಗೂ ಸಮಯ ಎರಡೂ ಇರಲ್ಲ. ಆದರೆ ಪ್ರೀತಿಯಲ್ಲಿ ಮನಸ್ಸು ಮುರಿದಾಗ ಮಾಡೋ ಕೆಲಸ ಬಿಟ್ಟು ನಾಚಿಕೆ ಬಿಟ್ಟು ಸಿಗದವರ ಹಿಂದೆ ಸಾರಿಗಳ ಸುರಿಮಳೆ ಸುರಿಸುತ್ತಾರೆ. ಪ್ರೀತಿ ಚಿನ್ನ, ಆದರೆ ಸ್ನೇಹ ವಜ್ರ. ವಜ್ರದ ಬೆಲೆ ಚಿನ್ನಕ್ಕಿಂತಲೂ ಜಾಸ್ತಿ ಎಂಬುದು ತುಂಬ ಜನರಿಗೆ ಸಾಯೋ ತನಕ ಗೊತ್ತಾಗೋದೇ ಇಲ್ಲ. ಸ್ನೇಹವನ್ನು ಸಾಮಾನ್ಯ ಚಪ್ಪಲಿ ಎಂದು ಕಡೆಗಣಿಸಬೇಡಿ. ಅದೇ ರೀತಿ ಪ್ರೀತಿಯನ್ನು ಬಂಗಾರದ ಚಪ್ಪಲಿ ಎಂದು ತಲೆ ಮೇಲಿಟ್ಟುಕೊಂಡು ಮೆರೆಸಬೇಡಿ. ಕೊನೆಗೆ ಒಂದು ಮಾತು, ಚಪ್ಪಲಿ ಬಂಗಾರದ್ದೇ ಆದರೂ ಅದನ್ನು ಕಾಲಿಗೇನೆ ಹಾಕಿಕೊಳ್ಳಬೇಕು. ಮುರಿದ ಪ್ರೀತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಜೀವನ ಪೂರ್ತಿ ಕೊರಗುತ್ತೀರೋ ಅಥವಾ ಸ್ನೇಹದ ಸಂಜೀವಿನಿಯಿಂದ ಜೀವ ಉಳಿಸಿಕೊಂಡು ಸಂತೋಷವಾಗಿರುತ್ತೀರೋ ನಿಮಗೆ ಬಿಟ್ಟಿದ್ದು. ಈ ವಿಡಿಯೋವನ್ನು ನಾನು ಮುರಿದ ಪ್ರೀತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಕೊರಗುತ್ತಿರುವವರಿಗೆ ಮೋಟಿವೇಶನ್ ಸಿಗಲಿ ಎಂದು ಮಾಡಿರುವೆ ಅಷ್ಟೇ, ಬೇರ್ಯಾವ ಉದ್ದೇಶವಿಲ್ಲ. ಸದ್ಯಕ್ಕೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕೊಟ್ಟಿರುವ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಪ್ರತಿದಿನ ಹೊಸ ಹೊಸ ಪ್ರೇಮ ಕಥೆಗಳನ್ನು, ಅಂಕಣಗಳನ್ನು, ಕವನಗಳನ್ನು ಓದಲು ತಪ್ಪದೇ ನಮ್ಮ ಅಫಿಸಿಯಲ್ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳನ್ನು ನೋಡಲು ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕಾನನ್ನು ಒತ್ತಿ.